ಆತ್ಮೀಯ ಮಿತ್ರರೇ ನಮಸ್ಕಾರ ಪ್ರತಿ ವರ್ಷ ಗಣೇಶೋತ್ಸವವನ್ನ ನಾವು ವಿಶೇಷವಾಗಿ ಆಚರಿಸೋದು ನಿಮಗೆ ಗೊತ್ತೇ ಇದೆ ಕಳೆದ ವರ್ಷ ಯುವ ಬ್ರಿಗೇಡ್ ನ ಕಾರ್ಯಾಲಯದಲ್ಲಿ ನಾವು ವೃಷಭಾವತಿ ಗಣೇಶ ಅಂತ ಆಚರಣೆ ಮಾಡಿದ್ವಿ ಗಣೇಶನ ಕೂರಿಸಿ ಆ ವೃಷಭಾವತಿಯ ನದಿ ಹರಿದು ಹೋಗುವಂತಹ ಒಂದು ವೃಷಭನ ನಿಟ್ಟು ಅವನ ಪದತಲದಿಂದ ನೀರು ಹುಟ್ಟಿ ನೀರು ಹರಿಯುವಂತಹ ಕಲ್ಪನೆಯನ್ನ ನಾವು ಪ್ರೆಸೆಂಟ್ ಮಾಡಿದ್ವಿ ಅಹ್ ಅದೃಷ್ಟವಶಾತ್ ಅದಾಗಿ ಒಂದ್ ವರ್ಷ ಕಳೆಯೋದ್ರ ವೇಳೆಗೆ ಎಲ್ಲರ ಬಾಯಲ್ಲೂ ಕೆಂಗೇರಿ ಮೋರಿ ಹೋಗಿ ವೃಷಭಾವತಿ ಅಂತದ್ದು ಬಂದಿದೆ ಈ ಬಾರಿಯಂತೂ ಪ್ರವಾಹ ಅಥವಾ ನದಿ ಉಕ್ಕೇರಿ ಆ ಮೈಸೂರು ರಸ್ತೆ ಹೋಗೋ ದಾರಿಯಲ್ಲಿರುವಂತಹ ರಸ್ತೆಯನ್ನು ಕೊಚ್ಚಿಕೊಂಡು ಹೋಗುವಂತೆ ಆ ನದಿ ವಿಸ್ತಾರವಾಗಿ ಹರಿದಿರೋದು ಹೆಮ್ಮೆ ತರುವಂತ ಸಂಗತಿಯೇ ಹೀಗಾಗಿ ನಾವು ಪ್ರತಿ ಬಾರಿ ಸಂಕಲ್ಪ ಮಾಡುವಾಗ ಎಚ್ಚರಿಕೆಯಿಂದ ಸಂಕಲ್ಪ ಮಾಡ್ತೀವಿ ಯಾವ್ದಾದ್ರು ಒಂದು ಸಂಕಲ್ಪ ಕಷ್ಟ ಸಾಧ್ಯವಾದರೂ ಸರಿ ನಾವೆಲ್ಲರೂ ಪೂರ್ಣ ಜೊತೆ ಕೈ ಜೋಡಿಸಿ ಪೂರ್ಣಗೊಳಿಸುವಂತ ಒಂದ್ ಸಂಕಲ್ಪ ಮಾಡಬೇಕು ಅಂತ ಈ ವರ್ಷ ನಾವು ಚೌತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ನಂಗೆ ಗೊತ್ತು ಎಲ್ರಿಗೂ ಗಣೇಶನ ಹಬ್ಬ ನಿನ್ನೆ ಇವತ್ತು ಅನೇಕರು ವಿಸರ್ಜನೆ ಮಾಡ್ತಿದ್ದಾರೆ ನಮಗೆ ಗಣೇಶನ ಹಬ್ಬ ನಾವು ಯಾವತ್ತು ಹಬ್ಬಕ್ಕೆ ಹೊಂದಿಕೊಂಡಂತ ಭಾನುವಾರ ಆಚರಣೆ ಮಾಡ್ತೀವಿ ಎಲ್ಲ ತರುಣರು ಆರಾಮಾಗ ಬಂದ ಹಬ್ಬದಲ್ಲಿ ಭಾಗವಹಿಸುವಂತಾಗ್ಲಿ ಅಂತ ಅದೃಷ್ಟವಶಾತ್ ಇವತ್ತು ಎರಡನೇ ದಿನವೇ ಈ ಬಾರಿ ನಮ್ಗೆ ಭಾನುವಾರ ಸಿಕ್ಕಿದ್ರಿಂದ ನಾವೆಲ್ಲರೂ ವಿಶೇಷವಾಗಿ ಈ ಬಾರಿ ಗಣೇಶನ ಕೂರಿಸಿದ್ವಿ ಈ ಬಾರಿ ಗಣೇಶನನ್ನು ನಾವು ಶಾರದಾ ಪೀಠದ ಸಂಕಲ್ಪ ಮಾಡ್ಕೊಂಡು ಕೂರಿಸಿದ್ದೀವಿ ಶಾರದಾ ಪೀಠ ಅಂತಂದ್ರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಲ್ಲಿರುವಂತಹ ತಾಯಿ ಶಾರದೆಯ ಮಂದಿರ ನಾವೆಲ್ಲರೂ ಹೇಳ್ತೀವಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದಾನಂಚ ದೇಹಿಮೆ ಅಂತ ಪ್ರತಿನಿತ್ಯ ಏನ್ ವಿದ್ಯೆ ಕೊಡುವಂತ ಪ್ರಾರ್ಥನೆ ಮಾಡ್ತೀವೋ ಆ ಸರಸ್ವತಿಯ ವಾಸಸ್ಥಾನ ಇರೋದು ಆ ಜಾಗದಲ್ಲಿ ಶಾರದಾ ಪೀಠ ಎಲ್ಲಿದೆಯೋ ಅದು ಪಾಕ್ ಆಕ್ರಮಿತ ಕಾಶ್ಮೀರವಾಗಿದೆ ಮಿತ್ರೆ ಹೇಗೆ ಸಮಯ ಕಳಿತಾ ಇದೆ ಅಂತಂದ್ರೆ ರಾಮ ಮಂದಿರ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ವಿ ರಾಮ ಮಂದಿರ ಆಯ್ತು ಮಥುರೆಗೂ ಕೂಡ ಬಹಳ ದೂರ ಏನಿಲ್ಲ ನಾವು ಮಥುರೆಗೂ ಕೂಡ ಬಹಳ ಬೇಗ ಹೋಗ್ಬೋದು ಕಾಶಿ ವಿಶ್ವನಾಥ ಮಂದಿರಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯು ಜೋರಾಗಿ ನಡೀತಾ ಇದೆ ಇನ್ನೇನಿದ್ರು ನಮಗೆ ಶಾರದಾ ಪೀಠ ಒಂದು ಬೇಕಾಗಿದೆ ಆ ದೃಷ್ಟಿಯಿಂದ ಈ ಬಾರಿಯ ಸಂಕಲ್ಪವನ್ನ ನಾವು ಚೌತಿಯನ್ನ ಶಾರದಾ ಪೀಠದ ಸಂಕಲ್ಪವಾಗಿ ಮಾಡಿದ್ವಿ ನಿಮ್ಗೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಶಾರದಾ ಪೀಠದ ನೀವು ಚಿತ್ರವನ್ನ ನೋಡಿದ್ರೆ ಆ ಚಿತ್ರ ಹೇಗಿದ್ಯೋ ಅದೇ ತರದ ಬ್ಯಾಕ್ ಗ್ರೌಂಡ್ ಮಾಡಲಾಗಿದೆ ಅದರ ಎದುರಿಗೆ ನಾವು ಗಣೇಶನನ್ನು ಕೂರಿಸಿದ್ವಿ ಈ ಬಾರಿಯ ಈ ಗಣೇಶ ಬಹಳ ವಿಶಿಷ್ಟವಾಗಿರುವಂತಹ ಶಾರದಾ ಪೀಠದ ಗಣೇಶ ನಮ್ಮ ಕಣ್ಣೆದರಿಗಿದ್ದಾನೆ ಮಿತ್ರೆ ಅಹ್ ಈ ಶಾರದಾ ಪೀಠ ಅದು ಸರ್ವಜ್ಞ ಪೀಠ ಅಂತಲೂ ಕರೆಯಲ್ಪಡ್ತಾ ಇತ್ತು ಇಲ್ಲಿ ಪೀಠವನ್ನ ಏರಿದ ನಂತರವೇ ನಾವು ಯಾರನ್ನಾದರೂ ಸರ್ವಜ್ಞರು ಅಂತ ಕರೀಲಿಕ್ಕೆ ಸಾಧ್ಯವಾಗ್ತಿತ್ತು ಅಂತ ಕೂಡ ಐತಿಹ್ಯ ಹೇಳುತ್ತೆ ಶಾರದಾ ಪೀಠದ ಹಿಂಭಾಗದಲ್ಲಿ ನಾವು ವಿಶಾಲವಾಗಿರುವಂತ ಹಿಮಾಲಯದ ಪ್ರತಿಕೃತಿಯನ್ನು ಕಾಣ್ತೀವಿ ಅದು ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಹಿಮಾಲಯದ ತಪ್ಪಲಲ್ಲೇ ಇರೋದ್ರಿಂದ ಆವರಣದಲ್ಲೇ ಅಥವಾ ಆ ಹಿಮಾಲಯವನ್ನು ಬಳಸಿಕೊಂಡು ನಿಂತಿರೋದ್ರಿಂದ ಒಂದು ಭಾಗ ಆದರೆ ಎರಡನೇದು ಈ ಗೆಲ್ವನ್ ಕಣಿವೆಯಲ್ಲಿ ಗಲಾಟೆ ನಡೀತಾ ಇದೆ ಆ ಕಡೆ ದೌಲತ್ ಬೇಗ್ ಓಲ್ಡಿವರೆಗೂ ಗಲಾಟೆ ನಡೀತಿದೆ ನಿನ್ನೆಯ ಸುದ್ದಿಯ ಪ್ರಕಾರ ಲಿಪು ಲೇಕ್ ನಲ್ಲಿ ಯಾವುದು ನೇಪಾಳದ ಭಾಗ ಇದೆಯೋ ಅಥವಾ ಭಾರತದ ಭಾಗವನ್ನು ನೇಪಾಳ ಏನ್ ತಂದು ಹೇಳ್ತಾ ಇದೆಯೋ ಆ ಜಾಗದಲ್ಲೂ ಕೂಡ ಚೀನಾ ಬಂದು ಆಕ್ರಮಣಕ್ಕೆ ಸಜ್ಜಾಗಿದೆ ನೀವು ನೋಡಬಹುದು ಆ ಹಿಮಾಲಯದ ಮೇಲೆ ನಾವೊಂದು ಒಂದು ಭಾರತದ ಬಾವುಟವನ್ನು ಇಟ್ಟಿದ್ದೀವಿ ಈ ಬಾರಿಯ ನಮ್ಮ ಸಂಕಲ್ಪ ಏನು ಅಂತಂದ್ರೆ ಮುಂದಿನ ವರ್ಷದ ವೇಳೆಗೆ ಒಂದು ಶಾರದಾ ಪೀಠ ನಮ್ದಾಗಬೇಕು ಎರಡನೇದು ಹಾಗೆಯೇ ತಾಯಿ ಭಾರತೀಯ ಧ್ವಜ ನಿರಾತಂಕವಾಗಿ ಆ ಇಡೀ ಉದ್ದಕ್ಕೂ ಹಿಮಾಲಯದ ಉದ್ದಕ್ಕೂ ಹಾರಾಡಬೇಕು ಎನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಮತ್ತು ಉದ್ದಕ್ಕೂ ಇಲ್ಲೆಲ್ಲ ಪುಸ್ತಕಗಳನ್ನು ಏನು ಜೋಡಿಸಿದ್ದೀವಲ್ಲ ಈ ಪುಸ್ತಕಗಳಷ್ಟು ಯಾಕೆ ಅಂತಂದ್ರೆ ಸರಸ್ವತಿಯ ಸಂಕೇತವಾಗಿ ಜೋಡಿಸಿರುವಂಥದ್ದು ಮಿತ್ರ ನಮ್ಮಲ್ಲಿ ಪುಸ್ತಕಗಳು ಅಂದ್ರೆ ಬರೀ ಪುಸ್ತಕ ಮಾತ್ರ ಅಲ್ಲ ಅದು ಸಾಕ್ಷಾತ್ ಸರಸ್ವತಿ ಅಂತ ಹೀಗಾಗಿ ನಮ್ಮಲ್ಲಿ ಪುಸ್ತಕವನ್ನ ಕಾಲಿಂದ ತುಳಿಯಲ್ಲ ಯಾಕೆ ಅಂದ್ರೆ ತಾಯಿಯ ಸಂಕಲ್ಪವನ್ನು ನಾವು ಅದ್ರ ಜೊತೆಗೆ ಜೋಡಿಸ್ತೀವಿ ಈ ದೃಷ್ಟಿಯಿಂದ ಇಡೀ ವಾತಾವರಣವನ್ನ ಈ ಬಾರಿ ನಾವು ಒಂಥರ ಸಂಕಲ್ಪಬದ್ಧವಾಗಿ ಶಾರದಾ ಪೀಠದ ಆಲೋಚನೆಗೆ ಮತ್ತು ಹಿಮಾಲಯದಲ್ಲಿ ನಡೀತಾ ಇರುವಂಥ ಈ ಸಮಸ್ಯೆಗಳ ಮುಕ್ತಿಗೋಸ್ಕರ ಕೇಳ್ಕೊಂಡಿದ್ದೀವಿ ಸಂಕಲ್ಪವನ್ನು ಕೂಡ ಹಾಗೆ ಮಾಡಿದ್ದೀವಿ ಎಲ್ಲರೂ ಸಂಕಲ್ಪ ಮಾಡುವಾಗ ನಾನು ನನ್ನ ಮನೆಯವರು ಅಂತೆಲ್ಲ ಕೇಳ್ಕೊಳ್ಬೇಕಾದ್ರೆ ಇವತ್ತು ಎಲ್ಲ ಕಡೆಯಿಂದಲೂ ಒಂದು ಮೂವತ್ತ್ ನಲ್ವತ್ತು ಜನ ತರುಣರು ನಾವು ಸೇರಿದ್ದೀವಿ ಈಗ ತಾನೇ ಪೂಜೆ ಮುಗಿಸಿ ಊಟವು ಮಾಡಿ ಕೂತಿರೋದಷ್ಟೇ ನಾವು ಮೂವತ್ತ್ ನಲ್ವತ್ತು ಜನ ತರುಣರು ಕೂಡ ಇದೇ ಸಂಕಲ್ಪವನ್ನು ಮಾಡಿದ್ದೀವಿ ನಮಗೆ ಸ್ವಂತದ್ದು ಅನ್ನೋದು ಅದರ ಬಗ್ಗೆ ಕಾಳಜಿ ಅಫ್ಕೋರ್ಸ್ ಅದು ನಾವು ಮನೇಲಿ ಮಾಡ್ಕೊಳ್ತೀವಿ ಆದರೆ ಈಗ ಸಾರ್ವಜನಿಕವಾಗಿ ನಾವು ಕೂರಿಸಿದಾಗ ಆ ಗಣೇಶನಿಂದ ಅತ್ಯಂತ ಶ್ರೇಷ್ಠವಾದ ಬೇಡಿಕೆಯನ್ನೇ ನಾವು ಈಡೇರಿಸಿಕೊಡ್ಲಿಕ್ಕೆ ಅಂತ ಕೇಳ್ಕೊಂಡಿದ್ದೀವಿ ಅದೇನು ಅಂತಂದ್ರೆ ಶಾರದಾ ಪೀಠದ ಮುಕ್ತಿಗೊಳಿಸಿ ಕೊಡು ಹಾಗೆಯೇ ಹಿಮಾಲಯದಲ್ಲಿ ಏನ್ ಕಿರಿಕಿರಿ ನಡೀತಾ ಇದೆ ಅದೆಲ್ಲವನ್ನೂ ಮುಕ್ತಿಗೊಳಿಸಿ ಭಾರತವನ್ನ ವಿಶ್ವಗುರುವನ್ನಾಗಿಸುವುದರಲ್ಲಿ ಸರಸ್ವತಿಯ ಪೂಜೆ ಆಗಿರೋದ್ರಿಂದ ಏನ್ ಬೇಕೋ ಅಷ್ಟು ಪ್ರಯತ್ನಕ್ಕೆ ನಾವೆಲ್ಲ ಕೈ ಹಾಕಬೇಕು ಅಂತ ಅಟ್ ದ ಸೇಮ್ ಟೈಮ್ ಮಿತ್ರರೇ ಈ ಬಾರಿ ಮೊನ್ನೆ ಆಗಸ್ಟ್ ಹದಿನಾಲ್ಕು ನಾವು ಸೆಲೆಬ್ರೇಟ್ ಮಾಡಿದ್ವಿ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯೋತ್ಸವವನ್ನು ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯೋತ್ಸವ ಆಗಿತ್ತು ಮುಂದಿನ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸದಾಕಾಲ ಭಾರತದ ಈ ಚಿಂತನೆಯಲ್ಲೇ ಮಗ್ನವಾಗಿರುವಂಥ ಯುವ ಬ್ರಿಗೇಡ್ಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ವಿಶೇಷ ಅಲ್ಲದೆ ಮತ್ತಿನ್ನೇನು ಈ ದೃಷ್ಟಿಯಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವಕ್ಕೆ ಇಡೀ ವರ್ಷ ಈ ಆಗಸ್ಟ್ ಹದಿನೈದರಿಂದ ಮುಂದಿನ ಆಗಸ್ಟ್ ಹದಿನೈದರವರೆಗೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿ ಹಮ್ಮಿಕೊಳ್ಬೇಕು ಅಂತ ಎಲ್ಲ ತರುಣರು ಸೇರು ನಿಶ್ಚ ನಿಶ್ಚಯ ಮಾಡಿದ್ದಾರೆ ಅವರೆಲ್ಲರ ಇಚ್ಛೆ ಏನು ಅಂತಂದ್ರೆ ಈ ಒಂದು ವರ್ಷದಲ್ಲಿ ಎಪ್ಪತ್ತೈದು ವಿಭಿನ್ನ ಬಗೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಸಮಾಜದ ಕೊನೆಯ ವ್ಯಕ್ತಿವರೆಗೂ ಅದು ಏನು ಉದ್ಯೋಗ ಜನರೇಷನ್ ನಿಂದ ಹಿಡಿದು ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಕೌಶಲ್ಯ ತರಬೇತಿಯೇ ಇರಬಹುದು ಆನಂತರ ಜಾತಿ ಜಾತಿಗಳ ನಡುವೆ ವೈಷಮ್ಯ ತೊಡೆಯೋದಿರಬಹುದು ಅಥವಾ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ ಮಹಾಪುರುಷರನ್ನ ನೆನಪಿಸಿಕೊಳ್ಳೋದಿರಬಹುದು ಈ ದೇಶದ ಪ್ರಕೃತಿಯನ್ನ ಕಾಪಾಡುವಂತಹ ಪರಂಪರೆಯನ್ನ ಮತ್ತೆ ಸಮಾಜಕ್ಕೆ ಮುಟ್ಟಿಸುವಂತಹ ಅನೇಕ ಬಗೆಯ ವಿಭಿನ್ನ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಅದಾಗಲೇ ಒಂದು ವಿಸ್ತಾರ ಂತ ಪಟ್ಟಿಯನ್ನ ಎಲ್ಲ ಯುವ ಬ್ರಿಗೇಡ್ ನ ಪ್ರಮುಖರು ಸೇರಿ ಮಾಡಿದ್ದಾರೆ ಅಂದ್ರೆ ಈ ಇಡೀ ವರ್ಷ ನಾವು ಪುರುಸೊತ್ತಿಲ್ದಂತೆ ದುಡಿತೀವಿ ನಂಗೆ ಗೊತ್ತು ಕರೋನಾ ನಮ್ಮ ಜೀವನವನ್ನ ಈ ವರ್ಷವನ್ನ ಅರ್ಧ ತಿಂದು ಹಾಕಿದೆ ಆದ್ರೆ ಇದು ತಿಂದು ಹಾಕಿರುವ ನಡುವೆಯೂ ಕೂಡ ನಾವು ಸ್ಪಷ್ಟವಾಗಿ ಕೆಲಸ ಮಾಡ್ತಾ ಸಮಾಜದ ಕೊನೆಯ ವ್ಯಕ್ತಿವರೆಗೂ ಮುಟ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮರ್ಥ್ಯವನ್ನು ಬಳಸ್ಕೊಳ್ತೀವಿ ಗಣೇಶನನ್ನ ಭಕ್ತಿಯಿಂದ ಕೇಳ್ಕೊಂಡಿದ್ದೀವಿ ದಯಮಾಡಿ ಇದಕ್ಕೆ ನಮ್ಗೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನ ಆತನೇ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ ನೀವು ಕೇಳ್ಕೊಳ್ಳಿ ಒಟ್ಟಾರೆ ಈ ಬಾರಿ ರಾಷ್ಟ್ರ ಎದುರಿಸ್ತಾ ಇರುವಂತ ಜಗತ್ತು ಎದುರಿಸ್ತಾ ಇರುವಂತ ಮನುಕುಲ ಎದುರಿಸ್ತಾ ಇರುವಂತ ಸಂಕಟಕ್ಕೆ ಪರಿಹಾರ ಭಾರತದಿಂದ ಕೊಡಲಿಕ್ಕೆ ಮತ್ತು ಹಾಗೆ ಭಾರತದಿಂದ ಪರಿಹಾರ ಕೊಟ್ಟಾಗ ಅದರಲ್ಲಿ ಕರ್ನಾಟಕದ್ದು ಒಂದು ಪಾಲಿರುವಂತೆ ನಮ್ಮೆಲ್ಲರ ಒಂದು ಪಾತ್ರ ಇರುವಂತೆ ನೀವು ಭಗವಂತನಲ್ಲಿ ಕೇಳ್ಕೊಳ್ಳಿ ಹಿರಿಯರು ಆಶೀರ್ವಾದ ಮಾಡಿ ಅಂತ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಆ ಭಕ್ತಿಯಿಂದ ಗಣೇಶನನ್ನು ಪ್ರಾರ್ಥಿಸಿಕೊಳ್ತಾ ಆ ಗಣೇಶ ನಮ್ಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ವಂದೇ ಮಾತ್ರಂ ಜೈ ಹಿಂದ್